ರಾಯಚೂರು ಜಿಲ್ಲೆಯಲ್ಲಿ ಡೆಂಗಿಗೆ ಮಗುವೊಂದು ಬಲಿಯಾಗಿದೆ. ಸಿಂಧನೂರಿನ 6 ವರ್ಷದ ಮಗು ಸಾವನ್ನಪ್ಪಿರುವಂಥದ್ದು, ಸೋನು ಸಾವನ್ನಪ್ಪಿರುವಂಥದ್ದು. ಆ ಮಗು ಒಂದು ವಾರದಿಂದ ಸಿಂಧನೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇತ್ತು. ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿ ವಿಮ್ಸ್ಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ ಆ ಬಾಲಕಿ. ಜಿಲ್ಲೆಯಲ್ಲಿ ಇದುವರೆಗೂ 5 ಮಕ್ಕಳು ಡೆಂಗಿಗೆ ಬಲಿಯಾದಂತಾಗಿದೆ. ರಾಯಚೂರಿನಲ್ಲಿ ಡೆಂಗಿ ವಿಪರೀತ ಈಗ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಇಡೀ ಜಿಲ್ಲೆಯಲ್ಲಿ ವೈರಲ್ ಫೀವರ್ ಹೆಚ್ಚಾಗಿದ್ದು ಡೆಂಗ್ಯೂ ಪ್ರಕರಣಗಳು ಕೂಡ ವಿಪರೀತವಾಗ್ತಾ ಇದೆ. ರಿಮ್ಸ್ ಆಸ್ಪತ್ರೆಯೊಂದರಲ್ಲೇ 30ಕ್ಕೂ ಅಧಿಕ ಮಕ್ಕಳಲ್ಲಿ ಡೆಂಗ್ಯೂ ಪತ್ತೆ ಆಗಿದೆ. ಜಿಲ್ಲೆಯಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,500ಕ್ಕೂ ಅಧಿಕ ಮಕ್ಕಳು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎಷ್ಟೊಂದು ಜನ ದಾಖಲಾಗಿರುವಂಥದ್ದು. ವೈರಲ್ ಫೀವರ್ ಹಾಗೂ ಡೆಂಗ್ಯೂ ಪ್ರಕರಣಗಳಿಂದ ಮಕ್ಕಳ ಪೋಷಕರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಆತಂಕ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್. ಡೆಂಗಿಗೆ ಟೋಟಲ್ ಆಗಿ ಇದುವರೆಗೂ 6 ಜನ ಸಾವನ್ನಪ್ಪಂತ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ, ಮತ್ತೆ ಟ್ರೀಟ್ಮೆಂಟ್ ಒಂದು ಸವಾಲಾಗಿದೆ? ಹೌದು ಪೃಥ್ವಿ, ರಾಯಚೂರು ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಇದು 2ನೇ ಬಲಿ ಅಂತಾನೆ ಹೇಳ್ಬೋದು. ಏನು ಕಳೆದ ವಾರದಲ್ಲಿ ಮಾನ್ವಿ ಪಟ್ಟಣದಲ್ಲಿ ಒಂದು ಮಗು ಮೃತಪಟ್ಟಿತ್ತು. ಈಗ ಸಿಂಧನೂರು ನಗರದ ಮೈಹೂಬಿಯಾ ಕಾಲೋನಿಯ ಸೋನು ಅಂತಕ್ಕಂಥ ಒಂದು 6 ವರ್ಷದ ಒಂದು ಬಾಲಕಿ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ದುರಂತದ ವಿಚಾರ ಅಂತಾನೆ ಹೇಳ್ಬೋದು. ಇದನ್ನ ಈ ಡೆಂಗ್ಯೂ ಅಂತಕ್ಕಂಥದ್ದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಿಂದ ಹಿಡಿದು ಖಾಸಗಿ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದಾವೆ ಮಕ್ಕಳಿಂದ. ಈ ಕೆಮ್ಮು ನೆಗಡಿ ಜ್ವರದಿಂದ ಇವತ್ತು ಬಳಲ್ತಿರ್ತಕ್ಕಂಥ ಮಕ್ಕಳಿಗೆ ಚಿಕಿತ್ಸೆ ನೀಡತಕ್ಕಂಥದ್ದೇ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಇದರ ನಡುವೆ ಈ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಏನು ಈ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಈಗ ಡೆಂಗ್ಯೂ ಫೀವರ್ ಅಂತಕ್ಕಂಥದ್ದು ಸೊಳ್ಳೆಯಿಂದ ಬರುತ್ತೆ, ಆ ಸೊಳ್ಳೆ ಬರದಂತೆ ತಡೆಗಟ್ಟಬೇಕಾದಂತಹ ಒಂದು ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರತಿ ಒಂದು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೂ ಕೂಡ ಈ ಮೊದಲು ಯಾವ ರೀತಿ ಅದನ್ನ ಡೆಂಗ್ಯೂ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾದಂತಹ ಜವಾಬ್ದಾರಿ ಆರೋಗ್ಯ ಇಲಾಖೆಯ ಮೇಲಿದೆ. ಆದ್ರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ನಗರದಲ್ಲೂ ಕೂಡ ಇದುವರೆಗೂ ಯಾವುದೇ ರೀತಿಯಾದ ಫಾಗಿಂಗ್ ಅನ್ನ ಮಾಡ್ತಾ ಇಲ್ಲ, ಹಳ್ಳಿಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಫಾಗಿಂಗ್ ಮಾಡ್ತಾ ಇರತಕ್ಕಂಥದ್ದು ಇದು ಈ ಒಂದು ದುರಂತಕ್ಕೆ ಕಾರಣ ಆಗ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.